ನನಗೊಂದಷ್ಟು ಜನ ಪ್ರಶ್ನೆಗಳನ್ನು ಕಳಿಸಿದ್ದಾರೆ, ಉತ್ತರಿಸಬಲ್ಲೀರ? ಇದಕ್ಕೆ ಭಾರಿ ಘರಂದಾರಿ ಪ್ರಶ್ನೆಗಳು ಉಂಟು. ಕಾಂಗ್ರೆಸ್ಸಿನ ಒಬ್ಬ ನಾಯಕ ಸತೀಶ್ ಜಾರಕಿಹೊಳಿ ಇರುವ ಕೇಸು ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಸಾವರ್ಕರ್ ಪೆಂಡಲ್ನಲ್ಲಿ ಸಾವರ್ಕರ್ ಫೋಟೋ ಇಡಬೇಕು ಅಂತ ಹೇಳ್ತಿದ್ದಾರೆ, ನಾವು ಬುದ್ಧ ಬಸವ ಅಂಬೇಡ್ಕರ್ ನ ಇಡ್ತೀವಿ, ಆಸ್ ಇಫ್ ನಾವು ಅವ್ರನ್ನ ವಿರೋಧಿಸ್ತೀವಿ ಅಂತ. ಅಯ್ಯೋ ಮಂಕೆ, ಪ್ರತಿಯೊಬ್ಬ ರಾಷ್ಟ್ರ ಪುರುಷನನ್ನು ಹೃದಯದಲ್ಲಿ ಇಟ್ಕೊಂಡು ಆರಾಧಿಸುವ ಜನ ಕಣಯ್ಯ ಬುದ್ಧ ಬಸವ ಅಂಬೇಡ್ಕರ್, ರಾಯಣ್ಣ, ಚನ್ನಮ್ಮ, ಪುಲಕೇಶಿ, ರಾಮ್ಪ್ರಸಾದ್ ಬಿಸ್ಮಿಲ್, ಅಶ್ಫಾಕ್ ಉಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಹೇಳೋ ಹೆಸರನ್ನ, ಅಷ್ಟು ಜನರನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡುವ ಜನಾಂಗಕ್ಕೆ ಸೇರಿದ ನಮಗೆ ನೀವು ರಾಷ್ಟ್ರಭಕ್ತಿಯ ಪಾಠ ಹೇಳ್ಕೊಡೋದ? ಐ ವಿಲ್ ಚಾಲೆಂಜ್ ಯು. ಯು ನೋ ಮೈ ಚಾಲೆಂಜ್? ಏನ್ ಚಾಲೆಂಜ್ ಗೊತ್ತೇ? ಸಾವರ್ಕರ್ ಬದುಕಿದ್ದಾಗ ಸ್ಪರ್ಶಮಣಿಯಾಗಿ ಮುಟ್ಟಿದವ್ರನ್ನೆಲ್ಲ ದೇಶಭಕ್ತರನ್ನಾಗಿ, ಮುಟ್ಟದವ್ರನ್ನೆಲ್ಲ, ಐ ಮೀನ್ ಇಟ್. ನನ್ನ ಸಮಯ ಇದ್ದಿದ್ರೆ ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ, ಯಾರ್ಯಾರನ್ನು ಮುಟ್ಟಿದ್ರು, ಯಾರ್ಯಾರು ಅವ್ರು ಹೇಳಿದ್ರಲ್ಲ ಆಬಾ ಪಾಂಗ್ಲೆ, ಗೋವಿಂದ ದರೇಕರ್ ಅನ್ನುವಂತ ಒಬ್ಬ ಕವಿಯ ಬಗ್ಗೆ ಮಾತನಾಡಿದ್ರಲ್ಲ, ಹುಡುಗಿರನ್ನು ಚುಡಾಯಿಸ್ಕೊಂಡು ಕವನ ಬರೀತಿದ್ದ ವ್ಯಕ್ತಿ. ಸಾವರ್ಕರ ಸಂಪರ್ಕಕ್ಕೆ ಬಂದ ನಂತರ ಸ್ವಾತಂತ್ರ್ಯ ಕವಿ ಗೋವಿಂದ ಅನ್ನೋ ಅಭಿದಾನಕ್ಕೆ ಪಾತ್ರನಾದ ಸ್ಪರ್ಶಮಣಿಯನ್ನು ಆರ್ಡಿನರಿ ಅಲ್ಲ ಅದು. ಬದುಕಿದ್ದಾಗ ಮಾತ್ರ ಅಲ್ಲ, ತೀರಿಕೊಂಡಾಗಲೂ, ತೀರಿಕೊಂಡ ಮೇಲೂ. ಸತೀಶ್ ಜಾರಕಿಹೊಳಿ ಯಾವ್ದಕ್ಕೆ ಫೇಮಸ್ ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ ಏಥಿಸಮ್ಗೆ ಫೇಮಸ್. ದೇವರನ್ನ ನಂಬಲ್ಲ ನಾನು, ಈ ಹುಣ್ಣಿಮೆ ಕಥೆ ಎಲ್ಲ ಸುಳ್ಳು, ಸ್ಮಶಾನದಲ್ಲೇ ಪ್ರೋಗ್ರಾಮ್ ಮಾಡಬೇಕು, ಈ ತರದ ಚಿಂತನೆಗಳಿಗೆ ನಾನು ಅದನ್ನು ವಿರೋಧಿಸಲ್ಲ. ಆದ್ರೆ ದೇವರನ್ನ ನಂಬಲ್ಲ ಎನ್ನುವವರಿಗೂ ಸಾವರ್ಕರ್ ಯಾವ ತರದ ಮ್ಯಾಜಿಕ್ ಮಾಡಿದ್ದಾರೆ ಅಂದ್ರೆ, ಈ ಬಾರಿ ಗಣೇಶ ಪೆಂಡಾಲಿಗೆ ಬಂದು ಫೋಟೋ ಹಾಕುವ ಮಟ್ಟಿಗೆ ಮಾಡಿದ್ದಾರೆ ಅಂದ್ರೆ, ತೀರಿಕೊಂಡ ಮೇಲೂ ಸ್ಪರ್ಶಮಣಿ ಅಲ್ವೇನು, ತೀರಿಕೊಂಡ ಮೇಲೂ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವೇನು ಅದಕ್ಕೆ? ಇವತ್ತಿಗೂ ಸಾವರ್ಕರ್ ಜೀವಂತವಾಗಿ ಈ ಕೆಲಸ ಮಾಡ್ತಿದ್ದಾರೆ, ಇವತ್ತಿಗೂ ಈ ಕೆಲಸಗಳನ್ನು ಮಾಡ್ತಿದ್ದಾರೆ. ಮಿತ್ರೆ, ಸಾವರ್ಕರ್ ವ್ಯಕ್ತಿತ್ವ ಎಷ್ಟು ಅಗಾಧವಾದ್ದು, ಎಷ್ಟು ವಿಶಿಷ್ಟವಾದ್ದು ಅಂತಂದ್ರೆ, ಈ ದೇಶಕ್ಕೆ ಕೊಡುಗೆಯಾಗಿ ಏನ್ ಕೊಟ್ರು ಅಂತ ನಾನು ಒಂದಷ್ಟನ್ನಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಿರುತ್ತ, ಯಾವುದನ್ನು ಉಳಿಸಲ್ಲ. ಇವ್ರು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೇ ಮುಂದಕ್ಕೆ ಹೋಗಿ. ಮೊದಲನೇದು, ಸಾವರ್ಕರ್ ಏನ್ ಕೊಟ್ರು ನಮಗೆ ಅಂತಂದ್ರೆ, ಸ್ವದೇಶಿ ಮೂವ್ಮೆಂಟ್ ಗೆ ಒಂದು ರಂಗು ತಂದು ಕೊಟ್ಟವರು ಸಾವರ್ಕರ್. 1905 ಬಂಗಾಳದ ವಿಭಜನೆಯಾದಾಗ ಮುಸ್ಲಿಮರು ಮತ್ತು ಹಿಂದೂಗಳನ್ನ ಸೆಪರೇಟ್ ಮಾಡಬೇಕು ಅಂತ ನೋಡಿದಾಗ ಅಲ್ಲಿಯವರೆಗೂ ಕಾಂಗ್ರೆಸ್ ಹೆಂಗಿತ್ತು ಗೊತ್ತಾ? ನಾನು ಈ ಕಾಂಗ್ರೆಸ್ಸಿನ ಬಗ್ಗೆ ತಮಾಷೆ ಮಾಡ್ತಿರ್ತೀನಿ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅಂತಾರೆ. ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲರಿ, ಕಾಂಗ್ರೆಸ್ 5 ಇಂದಿರಾ ಕಾಂಗ್ರೆಸ್ ಇದು. 1970ರ ದಶಕದ ಕೊನೆಯ ಭಾಗದಲ್ಲಿ ಕಾಂಗ್ರೆಸ್ ಇಂದಿರಾ ಅಂತ ನಿರ್ಮಾಣ ಆಗಿದ್ದು, ಆ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬದಲಾಯಿಸಿಕೊಂಡ್ರು. ಕಾಂಗ್ರೆಸ್ ಐ ಅಂತ ಕೇಳಲಿಕ್ಕೆ ಚೆನ್ನಾಗಿರಲ್ಲ ಅಂತ INC ಅಂತ ಮಾಡ್ಕೊಂಡ್ರು. ಒರಿಜಿನಲ್ ಕಾಂಗ್ರೆಸ್ ಅಲ್ಲ ಇದು, ಒರಿಜಿನಲ್ ಕಾಂಗ್ರೆಸ್ ಹೋಗಾಯ್ತು. ಆಗ್ಲಿ, ಈಗ ಒರಿಜಿನಲ್ ಕಾಂಗ್ರೆಸ್ ನೀವು ವಾದ ಮಾಡೋದಾದ್ರೆ ಯಾರಪ್ಪ ಕಟ್ಟಿದ್ದು? ಎಓ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಕಟ್ಟಿದ್ದು 1885 ಅಲ್ಲಿ ಕಟ್ಟಿದ್ದು. ಯಾಕೆ ಗೊತ್ತಾ? ಇಡೀ ದೇಶದಲ್ಲಿ ಎಲ್ಲೆಲ್ಲೋ ಹೋರಾಟ ನಡೀತಾ ಇದೆ, ಈ ಹೋರಾಟ ಅಲ್ಲೆಲ್ಲ ನಡೀತಾ ಯಾವತ್ತೋ ಒಂದಿನ ನೆಟ್ವರ್ಕಿಂಗ್ ಆಗ್ಬಿಟ್ರೆ 1857ರ ಸಂಗ್ರಾಮ ಮರುಕಳಿಸಬಹುದು. ಹಂಗ ಆಗಬಾರದು ಅಂತಂದ್ರೆ ಎಲ್ಲದನ್ನು ನಾವೇ ಕೂಡಿಸಿ ಒಂದು ಫ್ಲಡ್ ಗೇಟ್ ಹಾಕ್ಬಿಡ್ಬೇಕು ಅಂತ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದ. ಈ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿ ಏನ್ ಮಾಡಿದ ಗೊತ್ತಾ? ಅವ್ರಿಗೆ ಎಲ್ರಿಗೂ ಹೇಳ್ದ, ನೀವು ಬರೀ ನಮ್ಗೆ ಅರ್ಜಿ ಕೊಟ್ರೆ ಸಾಕು, ಅರ್ಜಿ ಸರ್ಕಾರಕ್ಕೆ ಕೊಡಿ, ಸರ್ಕಾರ ಅದನ್ನ ನೋಡುತ್ತೆ, ಮುಂದಿನ ವರ್ಷ ಅರ್ಜಿ ಏನಾಯ್ತು ಅಂತ ಇನ್ನೊಂದು ಸಭೆ ಮಾಡಿ ಅಂತ. ವರ್ಷಗಟ್ಟಲೆ ಸಭೆ ಮಾಡ್ಕೊಂಡೇ ಬಂದವರು ಕಾಂಗ್ರೆಸ್. ಅರವಿಂದರು ಹೇಳ್ತಾರೆ, ನನ್ ಮಾತಲ್ಲ ಇದು, ಯೋಗಿ ಅರವಿಂದರು ಹೇಳ್ತಾರೆ, ಕಾಂಗ್ರೆಸ್ಸಿನ ಅರ್ಜಿ ಎಲ್ಲಿವರೆಗೂ ಇದೆ ಅಂತಂದ್ರೆ, ಸ್ವಾತಂತ್ರ್ಯದ ಅರ್ಜಿ ಅಲ್ಲ ಅದು. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ನೀವು ಲಂಡನ್ ನಲ್ಲಿ ನಡೆಸೋ ಬದಲು ಇಂಡಿಯಾದಲ್ಲಿ ನಡೆಸಿದ್ರೆ ಏನ್ ಚೆನ್ನಾಗಿರುತ್ತೆ, ಪ್ಲೀಸ್ ಇಷ್ಟು ಮಾಡ್ಕೊಡಿ, ಇದೇ ಇವ್ರ ಯೋಗ್ಯತೆ ಅಂತ ಅರವಿಂದ್ರ ಹೇಳೋದು. ಯೋಗಿ ಅರವಿಂದ್ರ ಮಾತು ಒಂದೇ ಮಾತ್ರ ಬರೆಯುವಂತ ಲೇಖನದಲ್ಲಿ ಹೇಳ್ತಾರೆ ಅರವಿಂದ್ರ. ಇದು ಕಾಂಗ್ರೆಸ್ ನ ಬೇಡಿಕೆ ಅಂತ. ಇದು ರಾಜಕೀಯಲ್ಲದೆ ಇರೋರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 1905ರ ಕಾಲಘಟ್ಟದಲ್ಲಿ ಬಂಗಾಳದಲ್ಲಿ ವಿಭಜನೆಯಾದಾಗ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಒಟ್ಟ ಹಾಕುವಂತ ಪ್ರಯತ್ನ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಹೋದಾಗ ಈ ದೇಶದ ನ್ಯಾಷನಲಿಸ್ಟ್ಗಳು ಮುಂದೆ ಬಂದು ಅರವಿಂದ್ರ ಮತ್ತೆ ಹೇಳ್ತಾರೆ, 3 ಜನ ಇದ್ರು ಈ ದೇಶದಲ್ಲಿ, ನಮ್ಗೆ ಇಬ್ಬರೇ ಗೊತ್ತಿರೋದು ಕಾಂಗ್ರೆಸ್ನಲ್ಲಿ.
ಒಂದು ಮಂದಗಾಮಿಗಳು ಮತ್ತೊಂದು ತೀವ್ರಗಾಮಿಗಳು. ಯಾವ ಇವರು ಉಗ್ರಗಾಮಿಗಳು ಅಂತ ಕರೀತಾರೆ, ಟೆರರಿಸ್ಟ್ಗಳು ಅಂತ ಕರೀತಾರೆ. ನಮ್ಗೆ ಗೊತ್ತಿರೋದು ಇಬ್ರೆ. ಆದರೆ ಮೂರು ಕ್ಯಾಟಗರಿಯನ್ನು ಅರವಿಂದರು ಕೊಡ್ತಾರೆ. ಮೊದಲನೇದು 100% ಲಾಯಲಿಸ್ಟ್ಗಳು. ಇವರು ಲಾಯಲಿಸ್ಟ್ಗಳು ಹೆಂಗಿರ್ತಾರೆ ಅಂತಂದ್ರೆ, ಬ್ರಿಟಿಷರು ಬಂದಿದ್ರಿಂದಲೇ ಉದ್ಧಾರ ಆಗಿದ್ದು, ದಯವಿಟ್ಟು ಬಿಟ್ಟು ಹೋಗ್ಬೇಡಿ ನಮ್ಮನ್ನ. ಮದನ್ಲಾಲ್ ದಿಂಗ್ರಾ ಕರ್ಜನ್ ವಾಯಿಲಿಯ ಹತ್ಯೆ ಮಾಡಿದಾಗ ಭಾರತದಲ್ಲಿ ಒಬ್ಬ ರಾಜ ಪತ್ರ ಬರೀತಾನೆ ಬ್ರಿಟಿಷರಿಗೆ. ಏನಂತ ಪತ್ರ ಬರೀತಾನೆ ಗೊತ್ತಾ? ಅವನು ಯಾವನು ಅಯೋಗ್ಯ, ಆ ಕೆಲಸ ಮಾಡ್ದಂತ ದಯವಿಟ್ಟು ನೀವು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ನಿಮ್ಮ ಅಭಯಹಸ್ತ ನಮ್ಮಿಂದ ಹೋಗ್ಬಿಟ್ರೆ ಎಂಥ ಅನ್ಯಾಯ ಆಗ್ಬಿಡತ್ತೆ, ನಿಮ್ ಕೈ ಕಡೆಗೆ ಬೆಳೆದಿರೋರು ನಾವು ಅಂತ ಬರೀತಾನ ಒಬ್ಬ ರಾಜ. ಅವ್ರು ಹೇಳ್ತಾರೆ ಅರವಿಂದರು ಲಾಯಲಿಸ್ಟ್ಗಳು ಇವರೆಲ್ಲ. ಎರಡನೇ ಇರ್ತಾರೆ ಮಂದಗಾಮಿಗಳು, ಅರ್ಜಿ ಕೊಡೋದು ಪ್ಲೀಸ್ ಇದೊಂದು ಮಾಡಿ. ಮೂರನೇವ್ರು ತೀವ್ರಗಾಮಿಗಳು ಅಂದ್ರಲ್ಲ, ಅರವಿಂದ್ರ ಅವ್ರನ್ನ ನ್ಯಾಷನಲಿಸ್ಟ್ಗಳು ಅಂತ ಕರೀತಾರೆ. ನಿಜವಾದ ರಾಷ್ಟ್ರೀಯವಾದಿಗಳು, ಪ್ರಾಣ ಬೇಕಿದ್ರು ಕೊಡ್ತೀವಿ ಆದ್ರೆ ದೇಶದ ಸ್ವಾತಂತ್ರ್ಯದೊಳಗೆ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ಅಂತ ಹೇಳುವಂತವ್ರು ನ್ಯಾಷನಲಿಸ್ಟ್ಗಳು. ಈ ನ್ಯಾಷನಲಿಸ್ಟ್ಗಳಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. 1905 ಅವಕಾಶ ಸಿಕ್ಬಿಡ್ತು. ಯಾವಾಗ ಬಂಗಾಳದ ವಿಭಜನೆ ಆಯ್ತು ಆಗ ಅವಕಾಶ ಸಿಕ್ಕಿತ್ತು. ಸ್ವದೇಶಿ ಮೂವ್ಮೆಂಟ್ಗೆ ಒಂದು ವ್ಯಾಪಕತೆ ಬಂತಲ್ಲ ಆಗ ಸಾವರ್ಕರ್ ಅದಕ್ಕೊಂದು ಸ್ಪರ್ಶ ಕೊಟ್ಟರು. ಹೆಂಗ್ ಸ್ಪರ್ಶ ಕೊಟ್ರು ಗೊತ್ತೇನು? ತಿಲಕರ್ ಮುಂದೆ ಹೇಳಿದ್ರು, ಸ್ವದೇಶಿ ಮೂವ್ಮೆಂಟ್ ಅಂತ ಎಲ್ಲರೂ ಹೇಳ್ತಾರೆ, ಸ್ವಲ್ಪ ಜೋರ್ದಾರಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ವಿದೇಶಿ ಬಟ್ಟೆಗಳನ್ನ ಒಂದ್ ಕಡೆ ಹಾಕಿ ಗುಂಡೆ ಹಾಕಿ ಬೆಂಕಿ ಹಚ್ಚಿದ್ರೆ ಹೆಂಗಿರುತ್ತೆ? ತಿಲಕರು ಕಡಿಮೆ ಆಸಾಮಿ ಅಲ್ಲ, ನಾಲ್ಕಾರು ಬಟ್ಟೆ ಆದ್ರೆ ಚೆನ್ನಾಗಿರಲ್ಲ, ಜಾಸ್ತಿ ಆಗೋ ತರ ನೋಡ್ಕೊಂತ ಅಷ್ಟೇ. ಈ ಹುಡುಗರ ತಂಡ ಮಿತ್ರ ಮೇಳ ಅಭಿನವ ಭಾರತ, ನೀವು ರಾಷ್ಟ್ರಭಕ್ತ ಸಮೂಹ ಏನಂತಾದ್ರೂ ಕರೀರಿ, ಈ ಹುಡುಗರು ನುಗ್ಗಿದ್ರು, ಮನೆ ಮನೆಗೂ ಹೋದ್ರು, ಬಟ್ಟೆಗಳನ್ನ ತಗೊಂಡ್ ಬಂದ್ರು, ಒಂದ್ ಇಡೀ ಬಂಡಿ ಆಗುವಷ್ಟು ದೊಡ್ಡ ಬಟ್ಟೆಗಳ ರಾಶಿಯನ್ನು ಹಾಕಿದ್ರು, ಅದ್ರ ಮೇಲೆ ಗುಲಾಲ್ ಸುರಿದ್ರು, ಬೆಂಕಿ ಹಚ್ಚಿದ್ರು. ಹೋಳಿ ಆಚರಣೆ ನೋಡ್ಲಿಕ್ಕೆ ಏನು ಬಟ್ಟೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ, ಆದ್ರೆ ವಾಸ್ತವ ಏನು ಗೊತ್ತೇನು? ಬ್ರಿಟಿಷರ ಬಟ್ಟೆಗೆ ಬೆಂಕಿ ಹಚ್ಚಿದೀವಿ, ನಾಳೆ ಬ್ರಿಟಿಷರಿಗೆ ಕೊಡಬೇಕಾಗಿರುವಂತ ಸಂದೇಶ ಹಿಂಗಿರ್ಬೇಕು ಅಂತ ಸಾವರ್ಕರ್ ಕೊಟ್ಟಿದ್ದು. ಮುಂದೆ ಇದನ್ನ ತುಂಬಾ ವ್ಯಾಪಕವಾಗಿ ಕಾಂಗ್ರೆಸ್ ಬಳಸ್ತು ಅಂದಿದ್ದಕ್ಕೆ ನನಗೊಬ್ಬ ಚಿಂತಕರು ಬಹಳ ಚೆನ್ನಾಗಿ ಕಳಿಸಿದ್ರು, ಮಿತ್ರ ಜಿ ಬಿ ಹರೀಶ್ ಕಳಿಸಿದ್ರು, ಗಾಂಧೀಜಿ ಇದನ್ನ ಅನುಸರಿಸಿದ್ರು ಅಂತ ನೀವು ಒಂದು ಪೋಸ್ಟರ್ ಅಲ್ಲಿ ನಿಮ್ಮ ಹುಡುಗರು ಮಾಡಿದ್ದಾರೆ. ಗಾಂಧೀಜಿ ಅನುಸರಿಸಿದ್ರು ನಿಜ, ವಿದೇಶಿ ಬಟ್ಟೆಗಳನ್ನ ಧಿಕ್ಕಾರ ಮಾಡಿ ಅಂತ, ಬೆಂಕಿ ಹಚ್ಚಿದ್ ಮಾತ್ರ ಸಾವರ್ಕರೇ, ಗಾಂಧೀಜಿ ಯಾವತ್ತು ಹಚ್ಚಿಲ್ಲ. ಬಹಳ ಸೂಕ್ಷ್ಮವಾದ ಅಬ್ಸರ್ವೇಷನ್. ಗಾಂಧೀಜಿ ಬೆಂಕಿ ಹಚ್ಚಿಸ್ಲಿಲ್ಲ, ಆದ್ರೆ ಸಾವರ್ಕರ್ ಬೆಂಕಿ ಹಚ್ಚಿದ್ರು. ಯಾಕೆ ಅಂತಂದ್ರೆ, ಮಾಡುವ ಆಚರಣೆಯು ಕೂಡ ಕೆಲಸಕ್ಕೆ ಬರುತ್ತೆ. ಬ್ರಿಟಿಷರು ಬಿಟ್ಟು ಹೋದಾಗ ಅವ್ರದ್ದು ಎಲ್ಲ ಕುರುಹುಗಳನ್ನು ನಾಶ ಮಾಡಿದ್ರೆ ಸ್ವಾಭಿಮಾನಿಯಾಗಿರ್ತಿದ್ವಿ, ಆದ್ರೆ ಎಲ್ಲ ಕುರುಹುಗಳನ್ನು ಉಳಿಸ್ಕೊಂಡ್ವಿ, ಹಿಂಗಾಗಿ ಹಿಂಗಿದ್ದೇವೆ. ಅವ್ರ ಎಲ್ಲ ಕುರುಹುಗಳನ್ನು ಧ್ವಂಸಗೊಳಿಸಿ, ಇದು 100% ಭಾರತ, ನಿಮ್ಮ ಗುಲಾಮಿತನದ ಎಲ್ಲ ಕುರುಹುಗಳನ್ನ ನಾಶ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ನಾವು ಹೇಳಿದ್ದಿದ್ರೆ ಕತೆನೆ ಬೇರೆ ಇರ್ತಿತ್ತು ಅನ್ನೋದನ್ನ ಯಾವಾಗ್ಲೂ ಅರ್ಥೈಸ್ಕೊಳ್ಬೇಕು. ಸಾವರ್ಕರ್ ಕೈಗೆ ಅಧಿಕಾರ ಸಿಕ್ಕಿದ್ದಿದ್ರೆ ಆ ಎಲ್ಲ ಕುರುಹುಗಳು ನಿಸ್ಸಂಶಯವಾಗಿ ಧ್ವಂಸಗೊಳಿಸ್ತಿದ್ವು, ಬೆಂಕಿ ಹಚ್ಚಿರ್ತಿದ್ರು ಸಾವರ್ಕರ್. ದುರ್ಘಟ ಆಗಲಿಲ್ಲ. ಸಾವರ್ಕರ್ ನಮಗೆ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇರ್ಫಾನ್ ಹಬೀಬ್ ಮಾತನಾಡಿದ್ರು. ಇರ್ಫಾನ್ ಹಬೀಬ್ ತರದ ಇತಿಹಾಸಕಾರರು ಹೆಂಗಿದ್ದಾರೆ ಅಂತಂದ್ರೆ, ರಾಮ ಮಂದಿರ ಮಸೀದಿಯ ಕೆಳಗೆ ಇತ್ತು ಅನ್ನೋದನ್ನೇ ಸುಳ್ಳು ಅಂತ ಹೇಳಿದವರು. ಆ ಮಸೀದಿಯನ್ನ ರಾಮ ಮಂದಿರ ಕೆಳಗೆ ಕಟ್ಟಿದ್ದಾರೆ ಅನ್ನೋದು ಸುಳ್ಳು ಅಂತ ಹೇಳಿದ ಇತಿಹಾಸಕಾರರು ಇವರೆಲ್ಲ. ಇವರಿಗೆಲ್ಲ ಇತಿಹಾಸ ಬರೆಯಕ್ ಬಿಟ್ಟು ನಾವೆಲ್ಲ ಸುಮ್ಮನೆ ಓದ್ತಾ ಕೂತ್ರೆ ಏನ್ ಬರೀತಾರೆ ಗೊತ್ತಾ? ಇವರೆಲ್ಲರು ಮೊಘಲ್ ಹೋರಾಟಗಾರರು, ಮೊಘಲ್ ರಾಜರು ಎಷ್ಟು ಅದ್ಭುತವಾಗಿದ್ರು ಅಂದ್ರೆ, ತಾವು ಮಸೀದಿ ಕಟ್ಟೋಕ್ಕಿಂತ ಮುಂಚೆ ಅದ್ರ ಕೆಳಗೊಂದ್ ಮಂದಿರ ಕಟ್ಟು, ಆಮೇಲೆ ಮಸೀದಿ ಕಟ್ತಿದ್ರು ಅಂತಲೂ ಬರ್ತಿದ್ರು. ಇವ್ರ ಆರ್ಕಿಟೆಕ್ಚರ್ ಸ್ಟೈಲೇ ಎಂತದ್ದಿತ್ತು, ಕೆಳಗೆ ಮಂದಿರ ಕಟ್ಟು, ಅದ್ರ ಮೇಲೆ ಮಸೀದಿ ಕಟ್ಟುವಂತ ಏನು ವಿಶಾಲ ಹೃದಯ ಅಂತ ನಮ್ಮನ್ನು ನಂಬಿಸ್ಬಿಟ್ಟಿರ್ತಿದ್ರು. ಸಾವರ್ಕರ್ ಇತಿಹಾಸ ಹೆಂಗ್ ಗೊತ್ತೆ? ಸಾವರ್ಕರ್ ಒಂದು ಮ್ಯಾಜಿನ್ ಅಂತ ಪುಸ್ತಕ ಬರೆದರು. ಲಂಡನ್ಗೆ ಹೋದ ಪ್ರಾಬಬಲಿ 1.5-2 ತಿಂಗಳು. ಅವ್ರು ಹೋಗಿದ ತಕ್ಷಣ ಮ್ಯಾಸಿನಿ ಬಗ್ಗೆ, ಅವ್ರಿಗೆ ಮ್ಯಾಸಿನಿಂದ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ಡ್. ಅವ್ರ ಮಿತ್ರ ಮೇಳ ಅಭಿನವ ಭಾರತ ಏನಿದೆಯಲ್ಲ, ಅದು ಮ್ಯಾಸಿನಿ ಕಟ್ಟಿದ ಸಂಘಟನೆಯ ಸ್ಟೈಲ್ ಕಟ್ಟಿದ್ದು, ಕ್ರಾಂತಿಕಾರಿ ಸಂಸ್ಥೆಯನ್ನು ಕಟ್ಟಿದ್ದವು. ಮ್ಯಾಸಿನಿಂದ ಇನ್ಫ್ಲೂಯೆನ್ಸ್ ಆದವರು ಮ್ಯಾಸಿನಿಯ ಪುಸ್ತಕವನ್ನು ಸಂಪಾದಿಸಿದ್ರು, ಓದಿದ್ರು, ಅದನ್ನ ಮರಾಠಿಗೆ ತರ್ಜುಮೆ ಮಾಡಿದ್ರು ಅಥವಾ ಭಾವಾರ್ಥವಂತಂದ್ರು, ಆ ಪುಸ್ತಕವನ್ನ ಭಾರತಕ್ಕೆ ಕಳಿಸ್ಕೊಟ್ರು. ಅವ್ರ ಅಣ್ಣ ಇಲ್ಲೇ ಇದ್ರು, ಅವ್ರ ಅಣ್ಣ ಆ ಪುಸ್ತಕವನ್ನ ಪ್ರಿಂಟ್ ಮಾಡ್ಲಿಕ್ಕೆ ಒದ್ದಾಡಿ 2000 ಪುಸ್ತಕವನ್ನ ಅಂತೂ ಇತ್ತು ಪ್ರಿಂಟ್ ಮಾಡ್ಲಾಯ್ತು. ಯಾರ್ಯಾರ ಮನೆಗೆ ಹೋಯ್ತೋ ಆ ಮನೆಗೆ ಹೋದ ಪ್ರತಿಯೊಬ್ಬ ಕ್ರಾಂತಿಕಾರಿ ಅಲ್ಲ. ಆ ಪುಸ್ತಕದ ಮುನ್ನುಡಿಯನ್ನ ಕಾರ್ಯಕ್ರಮದ ಮುಂಚೆ ಓದ್ಲಾಗ್ತಿತ್ತು, ಅಷ್ಟು ಅದ್ಭುತವಾದ ಮುನ್ನುಡಿ. ಆ ಪುಸ್ತಕದ ಕುರಿತಂತೆ ಕಾಳ ಅನ್ನೋ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಪತ್ರಿಕೆ ಎಡಿಟರ್ ಶಿವರಾಮ್ ಪರಾಂಜಪೆ ಬರೀತಾ ಏನ್ ಹೇಳ್ತಾರೆ ಅಂತಂದ್ರೆ, ಸಾವರ್ಕರ್ ವಿದೇಶಕ್ಕೆ ಹೋದ್ರು ಆದ್ರೆ ಭಾರತದ ಹುಚ್ಚು ಬಿಡ್ಲಿಲ್ಲ.
ವಿದೇಶದಲ್ಲಿರುವಂತ ದೊಡ್ಡ ಕಟ್ಟಡಗಳು, ವೈಭವ, ವಿದೇಶದ ವೈಭವಯುತವಾದ ಬದುಕು ಸಾವರ್ಕರ್ನ ಸೆಳೆಯೋದರಲ್ಲಿ ಸೋತು ಹೋಗಿದೆ. ಹೀಗಾಗಿ ವಿದೇಶದಲ್ಲಿದ್ರು ಭಾರತದ ಕೆಲಸ ಮಾಡ್ತಿದ್ದಾರೆ ಸಾವರ್ಕರ್ ಅಂತ ಆ ಪತ್ರಿಕೆ ಬರೆದು ಏನ್ ಹೇಳಿರ್ತಕ್ಕಂಥ ಆ ಪತ್ರಿಕೆ, ಪ್ರತಿಯೊಬ್ಬ ಕ್ರಾಂತಿಕಾರಿಗೂ ಮ್ಯಾಸಿನಿ ಹೇಳಿರುವಂತ ಒಂದೊಂದು ಮಾತು ವೇದ ವಾಕ್ಯವಾಗುವಂತೆ ಸಾವರ್ಕರ್ ಬರೆದಿದ್ದಾರೆ ಅಂತ ಬರೀತು. ಬ್ರಿಟಿಷರು ಎಚ್ಚೆತ್ತುಕೊಂಡ್ರು, 2000 ಪ್ರತಿ ದೋಸೆ ಬಿಸಿ ದೋಸೆ ಖಾಲಿಯಾಗುವಂತೆ ಖಾಲಿಯಾಯಿತು. ಅದೇ ಪತ್ರಿಕೆಯಲ್ಲಿ ಬಂತು, ಮರು ಮುದ್ರಣ ಆಗ್ತಾ ಇದೆ. ತಕ್ಷಣ ಬ್ರಿಟಿಷರು ಗಾಬರಿಯಾಗಿ ಬ್ಯಾನ್ ಮಾಡಬೇಕು ಅಂತ. ಒಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಹೇಳ್ತಾನೆ ಗೊತ್ತಾ, ಸರ್ ಬ್ಯಾನ್ ಮಾಡೋದು ಹೆಂಗೆ ಸರ್, ಇಡೀ ಪುಸ್ತಕದಲ್ಲಿ ದೇಶದ್ರೋಹ ಅಂತ ಕರಿಬಹುದಾಗಿರೋ ಒಂದು ಸಾಲು ಇಲ್ಲ, ಆದರೆ ಓದಿದ ಪ್ರತಿಯೊಬ್ಬನಿಗೂ ನಾನು ಬ್ರಿಟಿಷರನ್ನು ಹೊಡೆದು ಓಡಿಸ್ಬೇಕು ಅಂತ ಅರ್ಥ ಆಗೋ ತರ ಸಾವರ್ಕರ್ ನಯವಾಗಿ ಬರೆದಿದ್ದಾರೆ ಅದನ್ನ ಅಂತ. ಈವನ್ ಆಫ್ಟರ್ ದಟ್ ದೇ ಡಿಸೈಡೆಡ್ ಇದನ್ನ ಬ್ಯಾನ್ ಮಾಡಬೇಕು. ಯಾರ್ಯಾರ ಮನೆಯಲ್ಲಿದೆಯೋ ಅದನ್ನ ಕಿತ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ನಮ್ ಜನ ಹೆಂಗಿದ್ರು ತರೋಣರು ಅಂತಂದ್ರೆ, ಮನೆಯಲ್ಲಿ ಇಟ್ಟಿಗೆ ತರ ಈ ಪುಸ್ತಕವನ್ನು ಜೋಡಿಸಿ ಅದಕ್ಕೆ ಬೇಕಾಗಿರೋ ತರ ಪ್ಲಾಸ್ಟಿಕ್ ಮಾಡ್ಕೊಂಡಿರ್ತೀವಿ. ಪುಸ್ತಕ ಮಾತ್ರ ಬ್ರಿಟಿಷರ್ ಕೈಗೆ ಸಿಗಬಾರ್ದು. ಸಾವರ್ಕರ್ ಇದ್ರ ಹಿಂದಿಂದನೇ ಇನ್ನೊಂದು ಪುಸ್ತಕ ಬರೆದ್ರು, ಐತಿಹಾಸಿಕ ಚಿಂತನೆಯನ್ನ ಬದಲಾಯಿಸೋ ಪ್ರಯತ್ನ ಇತ್ತಲ್ಲ ಅದು ಸಾವರ್ಕರದು. ಅಲ್ಲಿವರೆಗೂ 1800 ಅಲ್ಲಿವರೆಗೆ ಇಲ್ಲಿವರೆಗೂ ನಮ್ಮ ಪಠ್ಯ ಪುಸ್ತಕದವರು ನಮ್ಮ ಇತಿಹಾಸಕಾರರು ಹಿಂಗೆ ಇದ್ದಾರೆ. ಪುಸ್ತಕದಲ್ಲಿ 1852 ಸಂಗ್ರಾಮವನ್ನ ಸಿಪಾಯಿ ಬಿಟ್ಟಿನಿ, ಸಿಪಾಯಿ ದಂಗೆ ಅಂತೆಲ್ಲ ಕರಿತಾ ಇದ್ರು. ಸಾವರ್ಕರ್ ಈ ಪುಸ್ತಕವನ್ನ ಆಳಕ್ಕೆ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿ ಅಲ್ಲಿರುವಂತ ಆಕರ ಗ್ರಂಥಗಳನ್ನು ಓದಿದ ಮೇಲೆ ಗೊತ್ತಾಯ್ತು, ಇದು ಸಿಪಾಯಿ ದಂಗೆ ಅಲ್ಲ, ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇಡೀ ಭಾರತ ಒಟ್ಟಾಗಿ ಬ್ರಿಟಿಷರನ್ನ ಒತ್ತೋಡಿಸಬೇಕು ಅಂತ ಮಾಡಿದ ಮಹಾ ಸಂಗ್ರಾಮ ಅಂತ ಆ ಪುಸ್ತಕವನ್ನು ಬರೆದ್ರು. ಆ ಪುಸ್ತಕದ ಮೊದಲ 2 ಅಧ್ಯಾಯ ಬ್ರಿಟಿಷರು ಕತ್ತರು ಕಳ್ಳರು ಕದ್ದು ಪುಸ್ತಕವನ್ನು ಓದಿ ಏನ್ ಮಾಡಿದ್ರು ಗೊತ್ತಾ, 2 ಅಧ್ಯಾಯ ಓದಿ ಹೇಳಿದ್ರು, ಈ ಪುಸ್ತಕ ಏನಾದ್ರೂ ಭಾರತಕ್ಕೆ ಸೇರಿದ್ರೆ ನಾವು ಹೊರಡಬೇಕು ಭಾರತದಲ್ಲಿ. ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ, ಆ ಪುಸ್ತಕ ಪ್ರಿಂಟ್ ಆಗಬಾರದು ಅಂತ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಬ್ಯಾನ್ ಮಾಡಿದ್ರು. ಮಿತ್ರೆ, ಜಗತ್ತಿನಲ್ಲಿ ಇವತ್ತಿನವರೆಗೂ ಯಾವ್ದಾದ್ರೂ ಪುಸ್ತಕ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಬ್ಯಾನ್ ಆಗಿದ್ರೆ ಸಾವರ್ಕರ್ ಆ ಪುಸ್ತಕವನ್ನ ಪಬ್ಲಿಷ್ ಮಾಡಿಸ್ಲೇಬೇಕಲ್ಲ. ಭಾರತಕ್ಕೆ ಕಳಿಸಿದ್ರು, ಭಾರತದಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಕೊನೆಗೆ ವಾಪಸ್ ತರಿಸ್ಕೊಂಡ್ರು. ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿಸಿದ್ರು, ಟ್ರಾನ್ಸ್ಲೇಟರ್ ಆಗಿರುವಂತ ಪುಸ್ತಕನ ಫ್ರಾನ್ಸ್ ಅಲ್ಲಿ ಮುದ್ರಿಸಬೇಕು ಅನ್ಕೊಂಡ್ರು. ಅಲ್ಲೂ ಬ್ರಿಟಿಷ್ ಪೊಲೀಸರು, ಅಲ್ಲಿಂದ ಜರ್ಮನಿಗೆ ಹೋದ್ರು, ಜರ್ಮನಿಯಲ್ಲಿ ಪೊಲೀಸರು, ಕೊನೆಗೆ ಫ್ರಾನ್ಸ್ ಅಲ್ಲಿ ಮುದ್ರಣ ಆಗ್ತಿದೆ ಅಂತ ಸುಳ್ಳು ಬಿಸಿ ಪೊಲೀಸರಲ್ಲಿ ಅಲ್ಲಿ ಹೋದಾಗ ಹಾಲೆಂಡ್ ಅಲ್ಲಿ ಬುಕ್ ಪ್ರಿಂಟ್ ಮಾಡಿ ತರಿಸ್ಕೊಂಡು ಭಾರತಕ್ಕೆ ಕಳಿಸ್ತು. ಪುಸ್ತಕ ಭಾರತಕ್ಕೆ ಬಂತು. ಆ ಪುಸ್ತಕವನ್ನು ಎಷ್ಟು ಜನ ಓದಿದ್ರು ಈ ನಾಡಿನಲ್ಲಿ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೇಳಿದ್ರೆ, ಮೊದಲನೇ ಬಾರಿಗೆ ಪುಸ್ತಕ ಬರೆದಿದ್ದು 1908 ಅಲ್ಲಿ, 1909 ಅಲ್ಲಿ ಎರಡನೇ ಮುದ್ರಣ ಆಯ್ತು, 1910, 1911, 1912 ಆ ಸಂದರ್ಭದಲ್ಲಿ ಮೂರನೇ ಮುದ್ರಣ ಗದರ್ ಪಾರ್ಟಿಯವರು ಮಾಡಿದ್ರು, 1920s ನಲ್ಲಿ ಭಗತ್ ಸಿಂಗ್ 4ನೇ ಮುದ್ರಣವನ್ನ ಅದನ್ನ ಭಾರತದಲ್ಲಿ ಮಾಡಿಸಿ ಅದನ್ನು ಮಾರಾಟದಿಂದ ಬಂದಿರುವ ದುಡ್ಡನ್ನ ಕ್ರಾಂತಿಕಾರ್ಯಕ್ಕೆ ಬಳಸಿದ, 5ನೇ ಮುದ್ರಣವನ್ನ ಸುಭಾಷ್ ಚಂದ್ರ ಬೋಸ್ರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೂಲಕ ಮಾಡಿದ್ರು. ಆ 5ನೇ ಮುದ್ರಣ ಬರೀ ಇಂಗ್ಲಿಷ್ ನಲ್ಲಿ ಇಲ್ಲದೆ ತಮಿಳಲ್ಲಿ ಅನುವಾದ ಮಾಡಿ ಕೂಡ ಆ ಪುಸ್ತಕವನ್ನು ಮುದ್ರಣ ಮಾಡಲಾಯಿತು. ಸತತ 4 ದಶಕಗಳ ಕಾಲ ಒಂದು ಪುಸ್ತಕ ಈ ದೇಶದ ಕ್ರಾಂತಿಕಾರಿಗಳನ್ನು ಹುಟ್ಟುಹಾಕೋಕೆ ಪ್ರೇರಣೆ ಕೊಟ್ಟಿದೆ ಅಂದ್ರೆ ಅದು ಸಾವರ್ಕರ್ ಬರೆದ ಪುಸ್ತಕ. ಮಾತನಾಡ್ತಾರ ಇವರು ಸಾವರ್ಕರ್ ಬಗ್ಗೆ? ಜ್ಞಾನ ಇದೆಯೇನೋ ಇವರಿಗೆ? ಯಾರು ಗೊತ್ತಿದೆಯಾ ಸಾವರ್ಕರ್ ಅಂದ್ರೆ? ಸಾವರ್ಕರ್ ಹೆಸರು ಉಚ್ಚಾರ ಮಾಡಬೇಕು ಅಂತಂದ್ರೆ 1000 ಜನ್ಮ ಎತ್ತು ಬರ್ಬೇಕ್ರಿ. ಇವರು ಮಾತನಾಡ್ತಾರೆ ಸಾವರ್ಕರ್ ಬಗ್ಗೆ? ನನ್ ಬಹಳ ಸಂಕಟ ಅನ್ಸ್ಬರ್ತ ಯಾರಾದ್ರು ಸಾವರ್ಕರ್ ಬಗ್ಗೆ ಮಾತಾಡಿದ್ರೆ. ನನ್ ಬೇರೆ ಯಾವ ಕ್ರಾಂತಿಕಾರಿಗಳ ಬಗ್ಗೆ ಮಾತಾಡಿದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ, ಆದ್ರೆ ಸಾವರ್ಕರ್ ಬಗ್ಗೆ ಮಾತನಾಡಿದಾಗ ತುಂಬಾ ಸಂಕಟ ಆಗುತ್ತೆ. ಯಾಕೆ ಗೊತ್ತೇನು? ಇಡೀ ಒಂದು ಕಾಲಘಟ್ಟದ ಎಲ್ಲ ಕ್ರಾಂತಿಕಾರಿಗಳ ನೇತೃತ್ವ ವಹಿಸಿದ ಅಪರೂಪದ ವ್ಯಕ್ತಿ ಅಂತ. ಮಿತ್ರ, ಈ ದೇಶದ ಕ್ರಾಂತಿಕಾರ್ಯ ಈ ದೇಶವನ್ನು ಬಿಟ್ಟು ವಿದೇಶದ ನೆಲಕ್ಕೆ ಹೋಗ್ಲಿಕ್ಕೆ ಕಾರಣವಾದವರಲ್ಲಿ ಅಥವಾ ಅಗ್ರೆಸಿವ್ ಆಗಿ ಮುನ್ನುಗ್ಗೋದಕ್ಕೆ ಕಾರಣವಾದವರಲ್ಲಿ ಸಾವರ್ಕರ್ ಅಗ್ರಗಣ್ಯರು. ಸಾವರ್ಕರ್ ಜೊತೆ ಒಬ್ಬ ಲಾಲ ಹರದಯಾಳ್ ಅಂತಿದ್ರು. ಶ್ಯಾಮ್ಜಿ ಕೃಷ್ಣವರ್ಮನ ಹೆಸರನ್ನ ಸಾತ್ವಿಕ ಇವರು ಉಲ್ಲೇಖ ಮಾಡಿದ್ರು. ಶ್ಯಾಮ್ಜಿ ಕೃಷ್ಣವರ್ಮನ ಹೇಳ್ತಿದ್ರು, ನನ್ನ 2 ಕಣ್ಣುಗಳು, ಒಂದು ಸಾವರ್ಕರ್, ಒಂದು ಲಾಲ ಹರದಯಾಳ್ ಅಂತ. ಲಾಲ ಹರದಯಾಳ್ ಮೇಲೆ ಸಾವರ್ಕರ್ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ಸಾವರ್ಕರ್ನ ಇತ್ತ ಪೊಲೀಸರು ಬಂಧಿಸಿ ಭಾರತಕ್ಕೆ ಕರ್ಕೊಂಡು ಬಂದ್ರಲ್ಲ, ಅತ್ತ ಲಾಲ ಹರದಯಾಳ್ ಲಂಡನ್ ಬಿಟ್ಕೊಂಡು ಕೆನಡಾಕ್ ಹೋಗ್ತಾನೆ. ಕೆನಡಾಕ್ ಹೋಗಿ ಒಂದು ಪಾರ್ಟಿಯನ್ನು ಕಟ್ತಾನೆ, ಗದರ್ ಪಾರ್ಟಿ ಅಂದ್ರೆ ಪಕ್ಷ ಅಲ್ಲ, ಒಂದು ಸಂಘಟನೆ ಕಟ್ತಾನೆ ಗದರ್ ಪಾರ್ಟಿ ಅಂತ. ಆ ಗದರ್ ಪಾರ್ಟಿ ಅನ್ನುವಂತ ಗದರ್ ಅನ್ನುವಂತ ಸಂಘಟನೆ ಮೂಲಕ ಇಡೀ ವಿದೇಶಗಳಲ್ಲಿರುವಂತ ಎಲ್ಲ ಭಾರತೀಯರನ್ನ ಒಗ್ಗೂಡಿಸಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವಂತ ಪ್ರೇರಣೆ ಕೊಡ್ತಾನಲ್ಲ, ಆ ಬೀಜ ಹಾಕಿದ್ದು ಸಾವರ್ಕರ್. ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಭಾರತದಲ್ಲಿ ಕೂಗಲ್ಲ,
ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಉಗ್ರವಾದ ದನಿ ಮೊಳಗುವಂತೆ ಮಾಡಿದ್ದು ಸಾವರ್ಕರ್. 1907 ಜರ್ಮನಿಯ ಸ್ಟುಟ್ಗಾರ್ಟ್ನ ಒಂದು ಸಭೆ. ಈ ಸ್ಟುಟ್ಗಾರ್ಟ್ನ ಸಭೆ ಏನು ಅಂದ್ರೆ ಕಾರ್ಮಿಕರೆಲ್ಲ ಬಂದು ಸೇರಿಕೊಂಡಿರುವಂತಹ ಕಾರ್ಯಕ್ರಮ. ಕಾರ್ಮಿಕರೆಲ್ಲ ಬಂದು ಕೂತಿರುವಾಗ 900 ಹೆಚ್ಚು ಕಾರ್ಮಿಕರು ಸೇರಿದ್ದಾರೆ. ಈ ಕಾರ್ಮಿಕರ ಎದುರುಗಡೆ ಭಾರತದ ದನಿ ಮೊಳಗಬೇಕು, ಯಾರು ಹೋಗಬಲ್ಲರಿ ಅಂತ ಕೇಳಿದಾಗ ಸಾವರ್ಕರ್ ಹುಡುಕ್ತಾರೆ, ಮೇಡಮ್ ಕಾಮ ನೀನೇ ಸೂಟ್ ಆಗ್ತೀಯ ಹೋಗ್ಬೇಕು. ಮೇಡಮ್ ಕಾಮಗೆ ಸಾವರ್ಕರ್ ಏನ್ ಮಾಡ್ತಾರೆ ಗೊತ್ತಾ, ಒಂದು ಒಳ್ಳೆ ಭಾರತದ ಧ್ವಜವನ್ನ ಡಿಸೈನ್ ಮಾಡಿ ಕೊಡ್ತಾರೆ. ಡಿಸೈನ್ ಮಾಡಿ ಎಲ್ಲರೂ ಸೇರ್ಕೊಂಡು ಡಿಸೈನ್ ಮಾಡಿ ಆ ಧ್ವಜವನ್ನ ಎಲ್ಲರ ಮುಂದೆ ಅನ್ಫರ್ಲ್ ಮಾಡಿ ಭಾರತದ ಸ್ವಾತಂತ್ರ್ಯದ ಕುರಿತಂತೆ ನೀನ್ ಮಾತನಾಡಬೇಕು ಅಂತ ಹೇಳ್ತಾರೆ. ಇಂಗ್ಲೆಂಡಿಗರು ಆಕೆಯ ಆಗಮನವನ್ನು ವಿರೋಧಿಸಿದಾಗ್ಲೂ ಕೂಡ ಜರ್ಮನಿಯ ಸ್ಟುಟ್ಗಾರ್ಟ್ಗೆ ಹೋಗಿ ಭಾಷಣ ಮಾಡಿ ಆ ಬಾವುಟವನ್ನ ಅನ್ಫರ್ಲ್ ಮಾಡಿದ ಆಕೆ ಹೇಳ್ತಾಳೆ, ಭಾರತದ ಬಾವುಟ ಇಂದು ಉದಯವಾಗಿದೆ, ಭಾರತದ ಸ್ವಾತಂತ್ರ್ಯಕ್ಕೆ ಜಗತ್ತು ಬೆಂಬಲ ಕೊಡಬೇಕಾಗಿದೆ ಅಂತ ಜಗತ್ತಿನ ಮುಂದೆ ಮಾತಾಡ್ತಾರಲ್ಲ. ಈ ದೇಶದ ಸ್ವಾತಂತ್ರ್ಯ ಹೋರಾಟ ಈ ದೇಶದ ಗಡಿಗಳಲ್ಲೇ ಸೀಮಿತವಾಗಿದ್ದಾಗ ಅದನ್ನ ಜಗತ್ತಿನ ಮೂಲೆ ಮೂಲೆಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಭಾರತದ ಸ್ವಾತಂತ್ರ್ಯದ ಕಿಚ್ಚು ಮೊಳಗುವಂತೆ ಮಾಡಿದ್ದು ಇದೇ ಸಾವರ್ಕರ್. ಗೊತ್ತೇನು ನಿಮಗೆ ಸಾವರ್ಕರ್ ಬಗ್ಗೆ ಏನ್ ಸಲ್ಲಿಸಲ್ ಮಾತಾಡ್ಬಿಡ್ತಾರೆ, ಬಳಸೋ ಪದ ಆದರೂ ಏನು. ನಿಮ್ ಎಂಪಿ ನನಗೆ ಹೇಳಿದ್ರು ದೇಶದ್ರೋಹಿ ಅಂತ, ನಿಮ್ದೇ ಎಂಪಿ ನನ್ ಮಾತಾಡಲ್ಲ ಅಂತ ಹೇಳಿದ್ರೆ ನಂಗೆ ಆ ಪದ ಕೇಳಿದಾಗ ಬಹಳ ಕೆಟ್ಟ ಕೋಪ ಬರುತ್ತೆ. ನೀವು ಜಗತ್ತಲ್ಲಿ ಏನಾದ್ರೂ ಬೈರಿ, ಆದ್ರೆ ದೇಶದ್ರೋಹಿ ಅನ್ನೋ ಪದವನ್ನು ಹೇಳಬೇಕಾದಾಗ ಮಾತ್ರ 100 ಯೋಚನೆ ಮಾಡಿ. ಸಾವರ್ಕರಿಗೆ ದೇಶದ್ರೋಹಿ ಅನ್ಬಿಟ್ರಲ್ರಿ ನೀವು, ಆ ಮಾತನ್ನು ನೀವು ಹೇಳಬೇಕಾದಾಗ ಎಷ್ಟು ಯೋಚನೆ ಮಾಡಬೇಕಾದಂತ ಅಗತ್ಯ ಇತ್ತು. ನನಗೆ ದೇಶದ್ರೋಹಿ ಅಂತ ಬೈದಾಗ ನಾನು ಅಂದೆ ಜೀವನದಲ್ಲಿ ಇನ್ ಯಾರು ಏನ್ ಬೈದ್ರು ನಂಗೇನು ತಾಕದೇ ಇಲ್ಲ, ಹೈಯೆಸ್ಟ್ ಬಯಸ್ಕೊಂಡು ಆಗೋಯ್ತು. ಲೈಫ್ನಲ್ಲಿ ಇನ್ನೇನು ಬಯಸ್ಕೊಳ್ಬೇಕಾಗಿಲ್ಲ. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ನೀವೇನಾದ್ರೂ ಹಿಮಾಲಯವನ್ನು ನೋಡಿದ ಮೇಲೆ ಜಗತ್ತಲ್ಲಿ ಇನ್ಯಾವ ಗುಡ್ಡ ನೋಡಬೇಕಾದ ಅಗತ್ಯ ಇಲ್ಲ ಅಂತ. ಹಾಗೆ ದೇಶದ್ರೋಹಿ ಅಂತ ಬಯಸ್ಕೊಂಡ ಮೇಲೆ ಇನ್ಯಾವ ಬೈಗುಳುಗಳು ಬಯಸ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಮಿತ್ರ ಸಾವರ್ಕರ್ ಯಾತನೆ ಅನುಭವಿಸುವ ದೃಷ್ಟಿಯಿಂದಲೂ ಅಪ್ರತಿಮವಾದ ಮನುಷ್ಯ. ಯಾವ ಪರಿ ಯಾತನೆಯನ್ನು ಸಹಿಸಿದ್ದು ಗೊತ್ತಾ, ನಂಗೆ ಗೊತ್ತಿಲ್ಲ ಅವ್ರ ಮೊಮ್ಮಗ ನಿಮಗೆ ಕಂಪ್ಲೀಟ್ ಆಗಿ ಹೇಳೋದ್ರಲ್ಲಿ ಗೆದ್ರೋ ಸೋತರೋ ಗೊತ್ತಿಲ್ಲ, ಆದ್ರೆ ಸಾವರ್ಕರ ಯಾತನೆ ಯಾವ ಪರಿ ಇತ್ತು ಅಂತಂದ್ರೆ 11 ಯಾತನೆ. ಅವ್ರ ಆ ಯಾತನೆ ಬಣ್ಣಿಸ್ಬೇಕಾದ್ರೆ ಬರ್ತಾ ಬರೀತಾರೆ, ನಾನು ಒಳಗಡೆ ಕಾಲಿಡಬೇಕಾದ್ರೆ ಅಂಡಮಾನಿನ ಜೈಲಿನ ಒಳಗಡೆ ಕಾಲಿಡಬೇಕಾದ್ರೆ ನನ್ನ ಜೊತೆಗೆ ಬಂದಿರುವಂತ 100 ಜನರಲ್ಲಿ ಕೊನೆಯವನು ನಾನು. ನಾನು ಒಳಗೆ ಬಂದಾಗ ಬಾಗಿಲು ಮುಚ್ಚಿಕೊಳ್ತು, ನಾನು ನನ್ನ ಜೀವನದ ಕತೆ ಮುಗೀತು ಅಂತ. ಬ್ಯಾರಿ ಪ್ರಶ್ನೆ ಮಾಡ್ತಾನೆ, ಏ ಸಾವರ್ಕರ್ ಎದೆ ಮೇಲೆ ಒಂದು ಬಿಲ್ಲೆ ಇತ್ತಲ್ಲ, 1910 1960 50 ಡಿಫರೆನ್ಸ್, 1910 ಬಂಧನ ಆಗಿದೆ, 60 ನಿನ್ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾತು. ಬ್ಯಾರಿ ನೋಡಿ ಹೇಳ್ತಾನೆ, ಏ ಸಾವರ್ಕರ್ ನಮ್ಮ ಪರಮದಯಾಳು ಸರ್ಕಾರ 1960 ಬಿಡುತ್ತೆ ಬಿಡೋದು ಹೆದರ್ಕೋಬಿಟ್ಟ. ಇಮ್ಯಾಜಿನ್ ಮಾಡ್ಲಿಕ್ಕಾಗತ್ತೆ ಅಂದ್ರಿ, 1910 ಒಳಗೆ ಹೋದವ ವಾಪಸ್ ಬರೋದು 60 ಅಂತಂದ್ರೆ ಏನಾಗ್ತ, ಅದು ಅಂಡಮಾನಿನ ಕಾಲಪಾನಿಗೆ. ಸಾವರ್ಕರ್ ತಕ್ಷಣ ಏನಂತಾರೆ ಗೊತ್ತಾ, ಲೋ ಬ್ಯಾರಿ ಅಲ್ಲಿವರೆಗೂ ನಿಮ್ ಸರ್ಕಾರ ಇರುತ್ತೆ ಅಂತ ಗ್ಯಾರಂಟಿ ಇದೆಯಾನು. ಅದು ಸಾವರ್ಕರ್ ಅಚ್ಚೆಚ್ಚಿದೆ ಹೆಂಗಿರ್ಬೋದು ಇವತ್ತು ಚಪ್ಪಾಳೆ ಹೊಡಿಬೇಕಾದ್ರೆ ಖುಷಿ ಅನ್ನಿಸ್ಬೇಕಾದ್ರೆ ಅನ್ನಿಸ್ಬೋದಾದ್ರೆ ಇಮ್ಯಾಜಿನ್ ಮಾಡಿ ಒಂದು ಕ್ಷಣ ನಾನು ಹೇಳುವ ಪ್ರತಿ ಘಟನೆಯನ್ನು ಸಾವರ್ಕರ್ ಜಾಗದಲ್ಲಿ ನಿಂತು ಇಮ್ಯಾಜಿನ್ ಮಾಡಿ ಯಾಕೆ ಆಕ್ರೋಶ ಬರುತ್ತೆ ಅಂತ ಅರ್ಥ ಆಗುತ್ತೆ. ಒಳಗೋದ ಸಾವರ್ಕರ್ಗೆ ಸ್ನಾನ ಮಾಡ್ಲಿಕ್ಕೆ ಅಂತ ನೀರು ಕೊಡ್ತಾರೆ, ಬಹಳ ಖುಷಿ. ಸಾವರ್ಕರ್ ಬರ್ಕೊಳ್ತಾರೆ, ಏನ್ ಹೇಳ್ತಾರೆ ಗೊತ್ತೇನು, ಸ್ನಾನ ಮಾಡುವಂತ ಖುಷಿ ಆಯ್ತು ನನಗೆ, ಅದ್ರ ಬೇರೆ ಬಟ್ಟೆ ಇರ್ಲಿಲ್ಲ ನನ್ನ ಹತ್ರ, ಚೇಂಜ್ ಮಾಡ್ಬೇಕಲ್ಲ. ಅವನದ ಬೇರೆ ಬಟ್ಟೆ ಇಲ್ಲ, ಇದೆ ಮಾನ ಮುಚ್ಕೊಳ್ಲಿಕ್ಕೆ ಅಂತ ನಾನು ಒಂದು ಬಟ್ಟೆ ಕೊಡ್ತೀನಿ ಅಂತ ಅಂಗೈ ಅಗಲದ ಒಂದು ತುಂಡನ್ನು ಕೊಟ್ಟ. ಇದರಿಂದ ಮುಚ್ಕೋಬೇಕು, ಏನು ಮುಚ್ಚೋದು ಮಾನ, ಪೂರ್ತಿ ಬಟ್ಟೆ ಬಿಚ್ಚಿ ಸ್ನಾನ ಮಾಡಬೇಕು, ಅದು ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತ. ಇನ್ನೇನು ಅಲ್ಲ, ಎಲ್ಲರ ಮುಂದೆ ನಗ್ನವಾಗಿ ಸ್ನಾನ ಮಾಡೋದಿದೆಯಲ್ಲ, ಮೊದಲನೇ ದಿನ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದದು. ಮೊದಲನೇ ದಿನ ಸ್ನಾನ ಮಾಡುವಾಗ ಸಾವರ್ಕರಿಗೆ ಕಷ್ಟ ಆಯ್ತು, ಸ್ನಾನ ಮಾಡ್ಬೇಕಲ್ಲಪ್ಪ, ಆದ್ರೆ 8 ಹಡಗಲ್ ಬಂದಿದ್ದೀನಿ ಸ್ನಾನ ಮಾಡ್ಲಿಲ್ಲ ಮಾಡ್ಲೇಬೇಕಲ್ಲ ಈಗ ಅಂತ ಬಟ್ಟೆ ಬಿಚ್ಚಿ ಕಷ್ಟಪಟ್ಟು ಅದನ್ನು ಉಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಎಲ್ಲ ಆ ಮನುಷ್ಯ ಸ್ನಾನಕ್ಕೆ ಹೋದಾಗ 3 ಸ್ನಾನ ಮುಗಿಸ್ಬೇಕು, ಮೊದಲನೇ ಚಂಬಲ್ ಹಾಕೊಂಡಾಗ ಯಾಕೋ ಮೈ ಉರಿಯುತ್ತೆ, ಏನಾಯ್ತು ಅಂತ ನೋಡಿದ್ರೆ ಆ ಸ್ನಾನ ಮಾಡಿಸ್ಲಿಕ್ಕೆ ಬಂದವನು ಹೇಳಿದ್ದಂತೆ, ನಿನಗೆ ಸ್ನಾನ ಮಾಡ್ಲಿಕ್ಕೆ ಸಿಹಿ ನೀರು ಕೊಡ್ತಾರೆ ಅನ್ಕೊಂಡಿದ್ಯಾ, ಸಮುದ್ರದ ನೀರು ತಂದು ಸುರಿತಾ ಇದ್ದೀವಿ ಇಲ್ಲಿ, ಅದರಲ್ಲೇ ಸ್ನಾನ ಮಾಡಬೇಕು ಅಂತ ಸಾವರ್ಕರ್ ಅನ್ಕೊಂಡಿರುತ್ತೆ. ಛೇ ಸ್ನಾನ ಮಾಡದೆ ಹೋಗಿದ್ದೆ ಚೆನ್ನಾಗಿತ್ತು, ಮೊದಲನೇ ದಿನ ಮಾತ್ರ ಸ್ವಲ್ಪ ಆರಾಮಾಗಿದ್ರು ಅಷ್ಟೆ, ಎರಡನೇ ದಿನದಿಂದ ಹಗ್ಗ ಹೊಸಿಬೇಕು,
ತೆಂಗಿನ ನಾರಿನಿಂದ ಸಿಪ್ಪೆ ತೆಗೆದು ಅದರೊಳಗಿಂದ ಹಗ್ಗವನ್ನು ಹೊಸಿಬೇಕು. ಹೊಸಿಯು ರೂಢಿಯಿಲ್ಲ ಮನುಷ್ಯನಿಗೆ. ದಿನಕ್ಕೆ 2.5-3 pounds ಹಗ್ಗ ಹೊಸಿಬೇಕು. 7-8 days ಕಳೀತು. ಅದರಲ್ಲಿ ಎಕ್ಸ್ಪರ್ಟ್ ಆದ್ಮೇಲೆ ಸಾವರ್ಕರ್ಗೆ ಸಾಲಿಟರಿ ಕನ್ಫೈನ್ಮೆಂಟ್ ಕಳಿಸ್ಕೊಡ್ಲಿಕ್ಕೆ ಹೇಳಿದ್ರು. 6 ತಿಂಗಳುಗಳ ಕಾಲ ಏಕಾಂತ ವಾಸ. ಅಕ್ಕಪಕ್ಕದಲ್ಲಿ ಯಾರ ಜೊತೆ ಮಾತಿಲ್ಲ. ಬೆಳಗಿಂದ ಸಂಜೆ ಕೆಲಸ ಮಾಡ್ತಿರ್ಬೇಕು. ಊಟದ ಟೈಮ್ ಊಟ, ತಿಂಡಿ ಟೈಮ್ ತಿನ್ನ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಇಲ್ಲ. ತಿಂಡಿ ಊಟ ಹೇಗೆ? 2 ರೊಟ್ಟಿ, 2 ರೊಟ್ಟಿ ಮಧ್ಯಾಹ್ನ, 2 ರೊಟ್ಟಿ ಸಂಜೆ, 4 ರೊಟ್ಟಿಯಲ್ಲಿ ಇಡೀ ದಿನ ಅನ್ನ ಮತ್ತು ಸ್ವಲ್ಪ ಅನ್ನ ಮತ್ತು ಅದಕ್ಕೆ ಬೇಕಾಗುವಂತ ಸಾಂಬಾರ್. ಸಾವರ್ಕರ್ ಹೇಳ್ತಾರೆ, ಕೈದಿಗಳು ಹೊರಗಡೆ ಹೋಗಿ ಸೊಪ್ಪು ಬೆಳಗಿನ ಜಾವ ಕೊಯ್ಕೊಂಡು ಬರ್ತಿದ್ರು. ಕತ್ತಲು ಸೊಪ್ಪನ್ನು ತಗೊಂಡ್ ಬರ್ಬೇಕಾದ್ರೆ ಹಾವು ಹಲ್ಲಿ ಚೇಳಿ ಎಲ್ಲ ಬರ್ತಿತ್ತು. ಅದರೊಳಗೆ ಅದಂತಂದು ಬಿಸಿನೀರಿಗೆ ಹಾಕಿ ಅವ್ರು ಹೋಗ್ತಿದ್ರು. ಅದೇ ಸಾಂಬಾರು ಅಂತ ನಮ್ಗೆ ಬಡಿಸ್ತಿದ್ರು. ಊಟಕ್ಕೆ ಕೂತಾಗ ಹಾವು ಹಲ್ಲಿ ಚೇಳಿ ಏನಾದ್ರೂ ಬಂದ್ರೆ ಹಿಂಗ್ ಪಕ್ಕಕ್ಕೆ ತೆಗೆದಿಟ್ಟು ಊಟ ಮಾಡ್ಬೇಕಿತ್ತು. ಯಾಕೆ ಅಂದ್ರೆ ಬದುಕಬೇಕಿತ್ತಲ್ಲ. ಸಾವರ್ಕರ್ ಅದು ಆತನೇ ಸುಲಭ ಅಲ್ಲ. ಸಾಲಿಟರಿ ಕನ್ಫೈನ್ಮೆಂಟ್ ಅಲ್ಲಿ ಇದ್ದಾಗ ಇಮ್ಯಾಜಿನ್ ಮಾಡಿ, ಕರೋನಾ ಕಾಲಘಟ್ಟದಲ್ಲಿ 1-2 ತಿಂಗಳು ಮನೆಯಲ್ಲಿ ಕೂತ್ಕೋಬೇಕು ಅಂತ ಗುಚ್ಚಿಡ್ದಿತ್ತು ನಮ್ಗೆ. ನೆಟ್ಫ್ಲಿಕ್ಸ್ ಇದ್ದಾಗ, ಅಮೆಜಾನ್ ಪ್ರೈಮ್ ಇದ್ದಾಗ, ಫೋನ್ ಇದ್ದಾಗ, ವಿಡಿಯೋ ಕಾಲ್ ಮಾಡುವಂತ ಫೆಸಿಲಿಟಿ ಇದ್ದಾಗ, ಎಲ್ಲವೂ ಇಂಟ್ಯಾಕ್ಟ್ ಆಗಿದ್ದಾಗ 2 ತಿಂಗಳು ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ವಿತ್ ಫ್ಯಾಮಿಲಿ. 6 ತಿಂಗಳ ಕಾಲ ಕತ್ತಲ ಕೋಣೆಯಲ್ಲಿ ಒಬ್ಬನನ್ನೇ ಕೂಡ ಹಾಕಿದ್ರು. ಯಾಕೆ ಗೊತ್ತಾ? ಈ ಮನುಷ್ಯನಿಗೆ ಹುಚ್ಚಿಡಿಲಿ ಅಂತ. ಹುಚ್ಚಿಡಿಲಿಲ್ಲ ನಮಗೆ. ಯಾಕೆ ಅಂದ್ರೆ ದೇಶದ ಹುಚ್ಚು ಇವರು ಕೊಡುವಂತ ಕಠಿಣ ಶಿಕ್ಷೆಗಿಂತಲೂ ದೊಡ್ಡದಾಗ ಆವರಿಸಿಕೊಂಡಿದ್ದರಿಂದ ಈ ಹುಚ್ಚ ದಾಖಲೆ ಇಲ್ಲ. 6 ತಿಂಗಳು ಆದ್ಮೇಲೆ ವಾಪಸ್ ಮತ್ತೆ ನಾರ್ಮಲ್ ಆಗ್ತದೆ. ಸಾವರ್ಕರ್ 2 ತಿಂಗಳಿಗೆ ಕ್ಷಮಾಪಣಾ ಪತ್ರ ಬರೆದ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೆದ್ರಲ್ಲ, ಕ್ಷಮಾಪಣಾ ಪತ್ರ ಬರೆದ್ರಲ್ಲ ಅಂತ. ಒಂದು ಕೋರ್ಟ್ ನಲ್ಲಿ ನಿಂತಾಗ ಒಬ್ಬ ಕೈದಿಯನ್ನು ಕೇಳ್ತಾರಲ್ಲ, ನಿನ್ ಪರವಾಗಿ ಏನಾದ್ರೂ ವಾದ ಮಾಡೋದಿದೆಯೇನು? ಅವನ್ ಕೈದಿ ವಾದ ಮಾಡ್ತಾನೆ, ಯಾವ ತರ ಬೇಕಿದ್ರು ವಾದ ಮಾಡಿ ತನ್ನ ಆಚೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ. ಹಾಗೆ ಒಬ್ಬ ಜೈಲಿನಲ್ಲಿರುವಂತ ಕೈದಿಗೆ ಇರುವಂತ ಒಂದೇ ಒಂದು ಆಪರ್ಚುನಿಟಿ ಏನು ಅಂದ್ರೆ ಪತ್ರ ಬರೆದು ತನ್ನ ವಾದವನ್ನ ಮಂಡಿಸಬೇಕು ಅಷ್ಟೇ. ಸಾವರ್ಕರ್ ಮೊದಲನೇ ಬಾರಿಗೆ 1911 ಅಲ್ಲಿ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರವನ್ನ ಇಮ್ಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡಲಾಗುತ್ತೆ. ವಿತಿನ್ 4 days ನಿಮ್ಮ ಪತ್ರವನ್ನ ರಿಜೆಕ್ಟ್ ಮಾಡಲಾಗಿದೆ ಅಂತ ಬರುತ್ತೆ. ಅವ್ರ ಜೊತೆಗೆ ಬರೆದ ಬೇರೆ ಯಾರ ಪತ್ರಕ್ಕೆ ಉತ್ತರವೂ ಇಲ್ಲ, ರಿಜೆಕ್ಷನ್ ಇಲ್ಲ, ನಿಂದ ಒಪ್ಕೊಂಡಿದೀವಿ ಅಂತಲೂ ಬರೆಯಲ್ಲ. ಸಾವರ್ಕರ್ಗೆ ಮಾತ್ರ ಉತ್ತರ. ಬಿಕಾಸ್ ಡೇಂಜರ್ ಕೈದಿಯಲ್ಲ, ಬೇರೆ ಎಲ್ರಿಗೂ, ಬೇರೆ ಎಲ್ರಿಗೂ ಕೂಡ 1-2 ವರ್ಷದ ಶಿಕ್ಷೆ ಆದ ನಂತರ ಅಂಡಮಾನಿನ ಜೈಲಿನ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಅವಕಾಶ ಕೊಡಲಾಗ್ತಿತ್ತು. ಎಕ್ಸೆಪ್ಟ್ ಸಾವರ್ಕರ್ ಅಂಡ್ ಹಿಸ್ ಬ್ರದರ್. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಸಾವರ್ಕರ್ ಅವರ ಅಣ್ಣ ಬಾಬಾರಾವ್ ಸಾವರ್ಕರ್ ಅಥವಾ ಗಣೇಶ್ ರಾವ್ ಸಾವರ್ಕರ್ ಅಂತ ಯಾರನ್ನು ಕರಿತೀವೋ ಅವರು ಸಾವರ್ಕರ್ಗಿಂತ 1 ವರ್ಷ ಮುಂಚೆ ಕಲಾಪನೆ ಶಿಕ್ಷೆಗೆ ಹೋಗಿದ್ರು. ಆದ್ರೆ ಸಾವರ್ಕರ್ ಅಲ್ಲಿಗೆ ಬಂದಿದ್ದಾರೆ, ತನ್ನ ತಮ್ಮ ಅಲ್ಲಿಗೆ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿದ್ದೇ ಬಂದು 1 ವರ್ಷ. ಅಲ್ಲಿವರೆಗೂ ಒಬ್ಬರೊಬ್ಬರು ಭೇಟಿ ಮಾಡಿರಲಿಲ್ಲ ಅವರು. ಯಾಪರಿ ಇವರಿಬ್ಬರು ನೋಡ್ಕೊಂಡಿದ್ರು? ಇವರಿಬ್ಬರನ್ನು ಜೈಲಿಂದ ಆಚೆ ಯಾವತ್ತೂ ಬಿಡಲಿಲ್ಲ, ಡೇಂಜರ್ ಅಂತ. ಸರ್ ರೆಜಿನಾಲ್ಡ್ ಕ್ರೆಡಾಕ್ ಅಂತ ಹೋಮ್ ಸೆಕ್ರೆಟರಿ, ಗವರ್ಮೆಂಟ್ ಆಫ್ ಇಂಡಿಯಾದ ಹೋಮ್ ಸೆಕ್ರೆಟರಿನ ಕಳಿಸ್ಕೊಟ್ರು. 2nd ಮರಸಿ ಪಿಟಿಷನ್ ಅಥವಾ 2nd ಪಿಟಿಷನ್ ಬಂದ ಮೇಲೆ ಹೋಗಿ ನೋಡ್ಕೊಂಡ್ ಬಾ ಅಂತ. ಆ ಪಿಟಿಷನ್ ಬಂದಂತ ನೋಡ್ಕೊಂಡು ಸಾವರ್ಕರ್ನ ಕರೀತಾರೆ ಮಾತಾಡಬೇಕು ಅಂತ. 2 ಕ್ಷಮಾಪಣಾ ಪತ್ರ, ಸೋ ಕಾಲ್ಡ್ ಕ್ಷಮಾಪಣಾ ಪತ್ರ, ಕಾಂಗ್ರೆಸ್ಸಿಗರು ಹೇಳುವಂತ ಕ್ಷಮಾಪಣಾ ಪತ್ರ, 2 ಪತ್ರ ಬರದ ನಂತರ ಸರ್ ರೆಜಿನಾಲ್ಡ್ ಕ್ರೆಡಾಕ್ ಬಂದು ಕೂತ್ಕೊಳ್ತಾನೆ, ಹೋಮ್ ಸೆಕ್ರೆಟರಿ ಬಂದು ಕೂತ್ಕೊಳ್ತಾನೆ, ಸಾವರ್ಕರ್ನ ಮಾತನಾಡ್ಸಕ್ ಹೇಳ್ತಾನೆ. ಸಾವರ್ಕರ್ ಹೇಳ್ತಾರೆ, ನೀವು ಸುಧಾರಣೆಯ ಚಿಂತನೆಗೆ ಬಂದಿದ್ದೀರಿ, ನಾನು ಬಹಳ ಸುಧಾರಣಿಸಿದ್ದೀನಿ, ಬಿಡಿ ನನ್ನ. ಕ್ರೆಡಾಕ್ ಏನ್ ಕೇಳ್ತಾನೆ ಗೊತ್ತಾ? ನೀನ್ ಸುಧಾರಿಸಿದೀನಿ ಅಂತೀಯ, ಆದ್ರೆ ಹೊರಗಡೆ ಎಲ್ಲ ಕ್ರಾಂತಿಕಾರಿಗಳು ನಿನ್ನ ಹೆಸರು ಹೇಳ್ಕೊಂಡೆ ಕೊಂಡಾಗ್ತಿದ್ದಾರೆ. ಕ್ರೆಡಾಕ್ ಹೇಳೋ ಮಾತು ಹಂಗಂದಾಗ ಸಾವರ್ಕರ್ ಹೇಳ್ತಾರೆ, ಸರಿ ನಾನೇ ಮಾತಾಡ್ತೀನಿ ಅವ್ರ ಜೊತೆ, ನಾನೇ ಬದಲಾಗಿದ್ದೀನಿ ಅಂತ ಗೊತ್ತಾದ್ರೆ ಅವರು ಬದಲಾಗ್ಬೋದು, ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂದ್ರೆ ಇಲ್ಲಿ ಬಿಡಿ ನನ್ನ. ಅಂತ ನನ್ ಕೆಲಸ ಮಾಡು, ನೀನೊಂದು ಪತ್ರ ಬರ್ಕೊಡು, ನಾನು ಎಲ್ರಿಗೂ ತಲುಪಿಸ್ತೀನಿ ಅಂತ ನಾವು ಓಪನ್ ಆಗಿ ಮಾಡ್ತೀನಿ ಅಂತ. ಸಾವರ್ಕರ್ ಹೇಳ್ತಾರೆ, ಪತ್ರ ಬರಿತೀನಿ ಆದ್ರೆ ನಿಮ್ಮ ಮೂಲಕ ಅಲ್ಲ, ಸ್ವಂತ ನಾನೇ ಬರೆದು ಕಳಿಸ್ತೀನಿ ಅವರಿಗೆ. ಕೊನೆಗೆ ಕೋಪಿಸ್ಕೊಂಡು ಅಂತ ಹೇಳ್ತಾನೆ, ಧಿಮಾಕ್ ಜಾಸ್ತಿ ನಿಮ್ದು, ರಷ್ಯನ್ರು ಇರ್ಬೇಕಿತ್ತು ನಿಮ್ಮನ್ನು ತುಳಿಲಿಕ್ಕೆ, ಗೊತ್ತಾಗ್ತಿತ್ತು ನಮ್ ಜಾಗದಲ್ಲಿ ರಷ್ಯನ್ ಇದ್ದಿದ್ರೆ ಹೆಂಗ್ ಮಾಡ್ತಿದ್ರು ಅಂತ. ಏನಂತಾರೆ ಗೊತ್ತಾ ಸಾವರ್ಕರ್, ಮೊಘಲ್ರಿಂದ ಹೇಗೆ ಮರಾಠರು ಭಾರತವನ್ನು ಕಿತ್ಕೊಂಡ್ರು ಹಂಗೆ ರಷ್ಯನ್ರಿಂದನು ಕಿತ್ಕೋತಾ ಇದ್ವಿ, ನಾವೇನ್ ಕೇರ್ ಮಾಡ್ತಿರ್ಲಿಲ್ಲ ಅಂತಾರೆ ಸಾವರ್ಕರ್. ಅಂದ್ರೆ ನಿಮ್ಮನ್ನೂ ಕೇರ್ ಮಾಡಲ್ಲ, ಬಡದ್ಬಿಟ್ಟು ಕಿತ್ಕೋತೀವಿ ಅಂತ ಎಚ್ಚರಿಕೆಯನ್ನ ಇಂಡೈರೆಕ್ಟ್ ಆಗಿ ಕೊಡ್ತಾರೆ. ಅವನೇನು ಮುಂದೆ ಮಾತಾಡಲ್ಲ, ಮಾತನ್ನು ತುಂಡರಿಸ್ತಾನೆ, ಹೋಗ್ತಾನೆ. ವಾಪಸ್ ಹೋಗ್ಬೇಕಾದ್ರೆ ದೇಶಕ್ಕೆ ಹೋಗೋವರೆಗೂ ಕಾಯಲ್ಲ. ಅವನ್ ದಾರಿಯಲ್ಲೇ ರಿಪೋರ್ಟ್ ಅಲ್ಲಿ ಏನ್ ಬರೀತಾನೆ ಗೊತ್ತಾ? ಇವ್ರು 1 ಚೂರು ಬದಲಾಗಿಲ್ಲ ಅಂತ ಬರೀತಾರೆ. ಮೊದಲನೇ ಪಾಯಿಂಟ್,
ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾನೆ ಈ ವ್ಯಕ್ತಿ ಹೆಂಗಿದ್ದಾನೆ ಅಂತಂದ್ರೆ ಇಂಡಿಯಾಕ್ಕೆ ಏನಾದ್ರೂ ಕಳಿಸ್ಕೊಟ್ರೆ ಈ ವ್ಯಕ್ತಿ ಅಲ್ಲಿಂದ ಪರಾರಿ ಆಗ್ತಾನೆ. ಅಕಸ್ಮಾತ್ ಅಂಡಮಾನಿನ ಜೈಲಿನ ಹೊರಗಡೆ ಕೆಲಸಕ್ಕೆ ಅಂತ ಬಿಟ್ಟರು ವಿದೇಶಿ ಕ್ರಾಂತಿಕಾರಿಗಳು ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ ಇವನನ್ನ, ಯಾವ ಕಾರಣಕ್ಕೂ ಇವನನ್ನ ಅಂಡಮಾನಿನ ಆಚೆಗೂ ಬಿಡಬೇಡಿ ಅಂತ. ಅಂಡ್ ಯು ಕಾಲ್ ಹಿಮ್ ಏಜೆಂಟ್ ಆಫ್ ಬ್ರಿಟಿಷರ್ಸ್. ಸೆವೆಂತ್ ಪಿಟಿಷನ್ ಅವ್ರು ಬರ್ದಿದ್ 1920 ಸೆವೆಂತ್ ಪಿಟಿಷನ್. ಸೆವೆಂತ್ ಪಿಟಿಷನ್ ಬರೆಯೋಕ್ಕಿಂತ ಮುಂಚಿನ 6 ಪಿಟಿಷನ್ ಅಲ್ಲಿ ಸಾವರ್ಕರ್ ವಿಸ್ತಾರವಾಗಿ ಬರೆದು ನಾನು ಬದಲಾಗಿದ್ದೀನಪ್ಪ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ಬಿಡಿ ನನ್ನ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಹೊರಗೋದ್ರೆ ಲಾಭ ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.